ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಹಾರ್ಟ್ ಏರ್ ಕುಕಿಂಗ್ ಚಾನಲ್. ಇವತ್ತಿನ ದಿನ ನಾನು ನಿಮ್ಮ ಜೊತೆನಲ್ಲಿ ಶೇರ್ ಮಾಡ್ತಾ ಇರೋದು ಒಂದು ಸ್ವೀಟ್ ರೆಸಿಪಿ. ಪಾಯಸವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅಕ್ಕಿ ಹಾಗೂ ಕಡಲೆಬೇಳೆಯಿಂದ ಮಾಡ್ತಕ್ಕಂತಹ ಪಾಯಸ ಇದು. ಈ ಒಂದು ಪಾಯಸವನ್ನು ನಾವು ಯಾವುದೇ ಒಂದು ವಿಶೇಷ ಸಂದರ್ಭಗಳಲ್ಲಾಗಲಿ ಅಥವಾ ಯಾವುದಾದ್ರೂ ಒಂದು ಹಬ್ಬದಲ್ಲಾಗಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಈ ಒಂದು ಅಕ್ಕಿ ಹಾಗೂ ಕಡಲೆಬೇಳೆ ಪಾಯಸವನ್ನು ಯಾವ ರೀತಿ ಮಾಡೋದು ಅಂತ. ಇಲ್ಲಿ ನಾನು ಅಕ್ಕಿ ಹಾಗೂ ಕಡಲೆಬೇಳೆ ಪಾಯಸವನ್ನು ಮಾಡೋದಕ್ಕೋಸ್ಕರ ಅರ್ಧ ಕಪ್ಪಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೀನಿ. ನಂತರ ನಾನಿಲ್ಲಿ ಕಾಲು ಕಪ್ಪಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಈ ಅಕ್ಕಿ ಹಾಗೂ ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದುಬಿಟ್ಟು ನಾವು ಈ ಒಂದು ಅಕ್ಕಿ ಹಾಗೂ ಕಡಲೆಬೇಳೆಯನ್ನು ಒಂದು 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡೋಣ. ಈ ರೀತಿಯಾಗಿ ನಾವು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ನೀರಿನಲ್ಲಿ ನೆನೆಸೋದ್ರಿಂದ ಈ ಕಡಲೆಬೇಳೆ ತುಂಬ ಸಾಫ್ಟಾಗಿ ತೆಗೆದುಬಿಟ್ಟು ಪಾಯಸಕ್ಕೆ ಒಳ್ಳೆ ರುಚಿಯನ್ನು ಕೊಡುತ್ತೆ ಇದು. ಈಗ ಅಕ್ಕಿ ಹಾಗೂ ಕಡಲೆಬೇಳೆಯನ್ನು ನೆನೆಸಿಟ್ಟು 2 ಗಂಟೆಗಳ ಕಾಲ ಆಗಿದೆ. ನಾನಿವಾಗ ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಗೂ ಕಡಲೆಬೇಳೆಯನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ನಾನಿಲ್ಲಿ 2.5 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ನಾನಿಲ್ಲಿ ಅಕ್ಕಿ ಹಾಗೂ ಕಡಲೆಬೇಳೆಯನ್ನು ಕುಕ್ಕರ್ನಲ್ಲಿ 4-5 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಅಕ್ಕಿ ಹಾಗೂ ಕಡಲೆಬೇಳೆಯನ್ನು ನೀರಿನಲ್ಲಿ ನೆನೆಸ್ಬಿಟ್ಟು 4-5 ವಿಷಲ್ ಬರೋವರೆಗೂ ಕೂಗಿಸಿದ್ರೆ ಕಡಲೆಬೇಳೆ ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ. ಈ ರೀತಿಯಾಗಿ ತುಂಬ ಸಾಫ್ಟಾಗಿ ಕಡಲೆಬೇಳೆ ಬೇಯೋದ್ರಿಂದ ಈ ಒಂದು ಕಡಲೆಬೇಳೆ ಜೊತೆಯಲ್ಲಿ ಬೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿ ಪಾಯಸಕ್ಕೆ ಇದು ಒಳ್ಳೆ ರುಚಿಯನ್ನು ಕೊಡುತ್ತೆ. ನಾನಿಲ್ಲಿ ಪಾಯಸವನ್ನು ಮಾಡೋದಕ್ಕೆ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ. 1/2 ಕಪ್ ಕಡಲೆಬೇಳೆ ಹಾಗೂ 1/4 ಕಪ್ ಅಕ್ಕಿಗೆ ನಾನಿಲ್ಲಿ 3/4 ಕಪ್ಪಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ. 3/4 ಕಪ್ಪಷ್ಟು ಬೆಲ್ಲವನ್ನು ತೆಗೆದುಕೊಂಡು ಇದಕ್ಕೆ ಒಂದು 1/2 ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ಬೆಲ್ಲವನ್ನೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನೆಲ್ಲ ಚೆನ್ನಾಗಿ ಕರಗಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ದ್ರಾಕ್ಷಿ ಹಾಗೂ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದುಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 2 ಟೀಸ್ಪೂನಷ್ಟು ತುಪ್ಪವನ್ನು ಹಾಕ್ಬಿಟ್ಟು 15 ಗೋಡಂಬಿಯನ್ನು ಹಾಕ್ಕೊಂಡು ಮೊದಲಿಗೆ ಗೋಡಂಬಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಡಂಬಿಯನ್ನು ಸ್ವಲ್ಪ ಫ್ರೈ ಮಾಡಿದಾದಮೇಲೆ ನಂತರ ನಾನಿಲ್ಲಿ 15 ದ್ರಾಕ್ಷಿಯನ್ನು ಹಾಕ್ಬಿಟ್ಟು ಗೋಡಂಬಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ನಾನಿಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮೊದಲಿಗೆ 1/2 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 1/2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟಿರುವಂತಹ 1 ಟೀಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 3 ಏಲಕ್ಕಿ ಬೀಜಗಳನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ಪೂರ್ತಿ ನಯಸ್ಸಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಮೊದಲಿಗೆ ಬೇಯಿಸ್ಕೊಂಡಿದ್ದಂತಹ ಅಕ್ಕಿ ಹಾಗೂ ಕಡಲೆಬೇಳೆಯನ್ನು ಬೇರೆ ಒಂದು ಪಾತ್ರೆಗೆ ತೆಗೆದುಕೊಂಡು ಮೊದಲಿಗೆ ಕರಗಿಸಿಟ್ಕೊಂಡಿದ್ವಲ್ಲ ಬೆಲ್ಲವನ್ನು ಆ ಒಂದು ಬೆಲ್ಲವನ್ನು ಸೋಸಿ ಹಾಕ್ತಾ ಇದ್ದೀನಿ. ನಂತರ ಎಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಈ ಒಂದು ಪಾಯಸವನ್ನು ಮೊದಲಿಗೆ ಒಂದು 6-8 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡು ನಂತರ ಮೊದಲಿಗೆ ರುಬ್ಬಿಟ್ಕೊಂಡಿದ್ವಲ್ಲ ಈ ಒಂದು ತೆಂಗಿನಕಾಯಿ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಮಿಶ್ರಣವನ್ನು ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದ್ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಮಿಶ್ರಣದೊಂದಿಗೆ ಪಾಯಸವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದ್ಸಲ ಈ ಒಂದು ಪಾಯಸವನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ಅನ್ನುವಾಗ ಮೊದಲಿಗೆ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ದ್ರಾಕ್ಷಿ ಹಾಗೂ ಗೋಡಂಬಿ ಈ ಎಲ್ಲ ದ್ರಾಕ್ಷಿ ಹಾಗೂ ಗೋಡಂಬಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡಿದ್ರೆ ಈ ಒಂದು ಅಕ್ಕಿ ಹಾಗೂ ಕಡಲೆಬೇಳೆ ಪಾಯಸ ಸರ್ವ್ ಮಾಡೋದಕ್ಕೆ ಸಿದ್ಧವಾದ ಹಾಗೆ. ಈ ರೀತಿಯಾಗಿ ಅಕ್ಕಿ ಹಾಗೂ ಕಡಲೆಬೇಳೆ ಪಾಯಸವನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಸಹ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾದರೆ ನೀವು ಸಹ ಒಂದ್ಸಲ ಈ ರೀತಿಯಾಗಿ ಅಕ್ಕಿ ಹಾಗೂ ಕಡಲೆಬೇಳೆ ಪಾಯಸವನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸ್ಕೊಡಿ. ಹಾಗೆಯೇ ಈ ಒಂದು ವಿಡಿಯೋ ಹಾಗೂ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಇದೇ ಯಾವುದೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.